ಬ್ರ್ಯಾಂಡ್ ಸೂರಿ ಬ್ರ್ಯಾಂಡ್ ಸೂರಿ ಅಣ್ಣ ಈ ಕಾನ್ಸೆಪ್ಟ್ ಅಲ್ಲಿ ನಡೀತಾ ಇದೆ. ಬಟ್ ನಿರೀಕ್ಷೆ ಇತ್ತ ನಿಮ್ಗೆ? ಈಗ ಕೆಲವರೆಲ್ಲ ಮೇಲ್ನೋಟ್, ಇಡೀ ಇಂಡಿಯಾ ಒಬ್ರು ಹೇಳ್ತಾರಪ್ಪ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸಹ ಒಂದು ರೀತಿ ಸಂದೇಶ ಅಂತೆ, ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತೆ, ಈ ತರ ಸಂದೇಶ ಕೊಟ್ಟವ್ರಂತೆ ಚುನಾವಣೆ ಹಿಂಗಿದೆಯಂತೆ ಅಂತ, ಅವೆಲ್ಲ ವರ್ಕೌಟ್ ಆಗುತ್ತಾ? ಅದು ಕಾರ್ಯಕರ್ತರಿಗೆ ಏನ್ ಹೇಳ್ಬೇಕೋ ಹುಮ್ಮಸ್ಸು ತುಂಬಿಸ್ಲಿಕ್ಕೆ ಹೇಳ್ತಾರೆ. ಈಗ ಅವರು ಓಟ್ ಕೇಳಬೇಕು ಅಂದ್ರೆ ಮೋದಿ ಹೆಸರು ಹೇಳೇ ಓಟ್ ಕೇಳಬೇಕು, ಬೇರೆಯವ್ರ ಹೆಸರು ಹೇಳಿ ಓಟ್ ಕೇಳಕ್ ಆಗಲ್ಲ, ಅವರ ವೈಯಕ್ತಿಕವಾಗಿ ಏನು ಕೇಳಲಿಕ್ಕೆ ಆಗೋದಿಲ್ಲ. ಅವ್ರ ಪಕ್ಷಗಳ ಈ ಜನತಾದಳದ ಸಾಧನೆ ಹೇಳಿ ಓಟ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರೋ ಒಬ್ಬ ಕ್ಯಾಂಡಿಡೇಟ್ ಅವ್ರ ವೈಯಕ್ತಿಕ ಸಾಧನೆಗಳನ್ನ ಈ ಕ್ಷೇತ್ರಕ್ಕೆ ಏನು ಅಂತ ಕೇಳಲಿಕ್ಕೆ ಸಾಧ್ಯ, ಅವರು ಹೊಸಬರಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ಬಿಜೆಪಿ ಏನು ಭರವಸೆಗಳನ್ನು ಕೊಟ್ಟಿತ್ತು, ಆ ಭರವಸೆಗಳು ಯಾವುದು ಕೂಡ ಈ ದೇಶದಲ್ಲಿ ಈಡೇರಿಲ್ಲ.